ಹಾಯ್ ಸ್ನೇಹಿತರೆ ನಾನು ಶಂಕರ್ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ ಸೊ ಸ್ನೇಹಿತರೆ ತಮ್ಮ ಜೊತೆಗೆ ಇವತ್ತು ಪಿ ಸಿ ಎಕ್ಸಾಮಿಂದ ಡಿ ಸಿ ಎಕ್ಸಾಮ್ವರೆಗೂ ಒಂದು ಕ್ವಶನ್ಸ್ ಬರ್ತಾನೆ ಇರುತ್ತೆ ದಟ್ ರೇಡಿಯೋ ಆಕ್ಟಿವಿಟಿ ಈ ವಿಕಿರಣಪಟುತ್ವ ಅಂತಕ್ಕಂತಹ ಪರಿಕಲ್ಪನೆಯ ಮೇಲೆ ಟಾಪ್ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಇದು ನಿಮ್ಮ ಸಾಧನ ಶಂಕರ್ ಅಕಾಡೆಮಿ ಸೊ ಸ್ನೇಹಿತರೆ ಈ ನಿಮ್ಮ ಅಕಾಡೆಮಿಯನ್ನು ನೀವು ಬ್ಯೂಟಿಫುಲ್ಲಾಗಿ ಅನ್ನು ತೊಗೊಳ್ಳಿ ಸ್ನೇಹಿತರೆ ಸೊ ಸ್ನೇಹಿತರೆ ಸಬ್ಸ್ಕ್ರೈಬ್ ತೊಗೊಳ್ಳೋದು ಅಷ್ಟೇ ಅಲ್ಲ ನಮ್ಮ ಅಕಾಡೆಮಿಯಿಂದ ಏನು ಈ ವಿಡಿಯೋಗಳು ಬರುತ್ತೆ ಆ ವಿಡಿಯೋಗಳ ಕೆಳಗಡೆ ಇರ್ತಕ್ಕಂಥ ಏನು ಡಿಸ್ಕ್ರಿಪ್ಷನ್ ಲಿಸ್ಟ್ ಇದೆ ಅಲ್ಲಿರ್ತಕ್ಕಂತಹ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಳ್ಳಿ ನಮ್ಮ ಜೊತೆಗೆ ನೀವು ಟಚ್ ಅಂತ ಹೇಳ್ತಾ ಸೊ ಸ್ನೇಹಿತರೆ ಸಾಧನಾಶಂಕರ್ ಅಕಾಡೆಮಿ ಒಂದು ಆಫ್ಲೈನ್ ಕೋರ್ಸಸ್ಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿ ಮೂರು ತಿಂಗಳು ಸಕ್ಸಸ್ಫುಲ್ ನಡೀತಾ ಇದೆ ಸ್ನೇಹಿತರೆ ಒಂದು ಬ್ಯಾಚ್ ಆಲ್ರೆಡಿ ಎಂಡ್ ಆಗಲಿಕ್ಕೆ ಬಂದಿದೆ ಇನ್ನೊಂದು ಬ್ಯಾಚು ಕೂಡ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಈ ಎರಡು ಬ್ಯಾಚಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಖತ್ ಖುಷಿಯಲ್ಲಿದ್ದಾರೆ ಕಾರಣ ಇಲ್ಲಿರ್ತಕ್ಕಂಥ ಟೀಚರ್ಸ್ಗಳ ಒಂದು ಎಫರ್ಟ್ ಅಂಡರ್ ಟೀಚರ್ಸ್ಗಳ ಟೀಚಿಂಗ್ ಸ್ಕಿಲ್ ಅಂಡರ್ ಸ್ಟೈಲ್ ಸೊ ಆ ಕಾನ್ಸೆಪ್ಟ್ಗಳನ್ನು ಏನು ಕಾಂಪ್ಲೆಕ್ಸ್ ಕಠಿಣ ಕಾನ್ಸೆಪ್ಟ್ಗಳನ್ನು ತುಂಬ ಸರಳವಾಗಿ ಹೇಳ್ತಕ್ಕಂಥ ಒಂದು ಕಂಪ್ಲೀಟ್ ಟೀಚಿಂಗ್ ಸ್ಕಿಲ್ಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಖತ್ ಖುಷಿಯಾಗಿದ್ದಾರೆ ಸ್ನೇಹಿತರೆ ಸೊ ಸ್ನೇಹಿತರೆ ಆ ವಿದ್ಯಾರ್ಥಿಗಳ ಅಪೇಕ್ಷೆ ಮೇರೆಗೆ ನಾವು ಮತ್ತೊಂದು ಹೊಸ ಬ್ಯಾಚನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಳೆ ಬ್ಯಾಚಲ್ಲಿ ಆಲ್ರೆಡಿ ನಾವು ನಿಮಗೆ ಅನೇಕ ಆಫರ್ಗಳನ್ನು ಕೊಟ್ಟಿದ್ದೀವಿ ಯಾರು ನಮ್ಮ ಸಾಧನಾಶಂಕರ್ ಆಫ್ಲೈನ್ ಕ್ಲಾಸಿಗೆ ಸೇರ್ತೀರ ಅವರು ಮೂರು ದಿವಸ ಬಂದು ಕ್ಲಾಸ್ ಕೇಳಿ ಕ್ಲಾಸ್ ಇಷ್ಟ ಆದರೆ ಆಮೇಲೆ ಅಡ್ಮಿಷನ್ ಆಗಿ ಅಂತ ಇಂಥ ಆಫರನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಅಕಾಡೆಮಿ ಸಾಧನಾಶಂಕರ್ ಅಕಾಡೆಮಿ ಸೊ ಈ ಅಕಾಡೆಮಿಯಿಂದ ಒಂದು ತಿಂಗಳು ಬ್ಯೂಟಿಫುಲ್ ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಆ ಒಂದು ತಿಂಗಳು ಕಂಪ್ಲೀಟ್ ಸಿಲಬಸ್ ಪಿ ಸಿ ಫ್ಯಾಕ್ಟರಿ ಶಿಕಾರಿಪುರದಲ್ಲಿ ಫುಲ್ ಪಿ ಸಿ ಪ್ಯಾಕೇಜ್ ಸೊ ಸ್ನೇಹಿತರೆ ಎವ್ರ ಹತ್ತು ಗಂಟೆ ಮೂವತ್ತು ದಿವಸ ಮುನ್ನೂರು ಗಂಟೆ ಪಾಠ ಬರೀ ಮೂರು ಸಾವಿರ ರೂಪಾಯಿಗಳಲ್ಲಿ ಕಂಪ್ಲೀಟ್ ನಿಮಗೆ ಈ ಪಿ ಸಿಗೆ ಬೇಕಾಗಿರ್ತಕ್ಕಂಥ ಪ್ಯಾಕೇಜನ್ನು ಕೊಡ್ತೀವಿ ಸ್ನೇಹಿತರೆ ಒಂದು ತಿಂಗಳು ಕಷ್ಟಪಟ್ಟು ಓದ್ಕೊಳ್ಳಿ ಸೊ ಸ್ನೇಹಿತರೆ ಕಂಪ್ಲೀಟ್ ಮೂವತ್ತು ವರ್ಷ ಸರ್ಕಾರಿ ನೌಕರಿಯಲ್ಲಿ ಎಂಜಾಯ್ ಮಾಡಿ ಅಂತ ಈ ಬ್ಯೂಟಿಫುಲ್ ಬ್ಯಾಚ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಪಿ ಸಿಗೆ ಮಾತ್ರನಾ ಸೊ ಈಗಾದ್ರೆ ಫ್ರೆಶ್ ಆಗಿ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಕೆ ಎಸ್ ಐ ಎ ಎಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೂ ಕೂಡ ಇದೊಂದು ಫೌಂಡೇಶನ್ ಕೋರ್ಸ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಕಂಪ್ಲೀಟ್ ಸಿಲಬಸ್ನ ಆ ಕಡೆ ಇಂಪಾರ್ಟೆಂಟ್ 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 ಆ ಪ್ರಶ್ನೆಗಳನ್ನು ಕಂಪ್ಲೀಟ್ ಕೊಡ್ತಾ ಬರ್ತೀವಿ ಹಾಗಾಗಿ ಅವ್ರಿಗೂ ಕೂಡ ಯುಟಿಲೈಸ್ ಆಗುತ್ತೆ ಅವರೂ ಕೂಡ ಈ ಬ್ಯಾಚ್ ಕೋರ್ಸನ್ನು ಬಳಸ್ಕೋಬೋದು ಈ ಬ್ಯಾಚ್ ಕೋರ್ಸಿಗೆ ಜಾಯ್ನ್ ಆಗಲಿಕ್ಕೆ ಈ ನಂಬರ್ಗಳನ್ನು ಬಳಸಿ ಸ್ನೇಹಿತರೆ ಸೊ ಸ್ನೇಹಿತರೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ತಾವು ರಿಜಿಸ್ಟ್ರೇಷನ್ಸನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಸೊ ವಿಕಿರಣಪಟುತ್ವ ನೋಡಿ ಈ ಪ್ರಶ್ನೆನೇ ಇದೆ ವಿಕಿರಣಪಟುತ್ವವನ್ನು ಆಕಸ್ಮಿಕವಾಗಿ ಕಂಡುಹಿಡಿದ ವಿಜ್ಞಾನಿ ಯಾರು ಎಸ್ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಸೊ ಈ ವಿಜ್ಞಾನದಲ್ಲಿ ಆಕಸ್ಮಿಕವಾಗಿ ಎಂಟ್ರಿ ಆಯಿತು ಸ್ನೇಹಿತರೆ ಸೊ ಹೇಗೆ ಆಕಸ್ಮಿಕವಾಗಿ ಎಂಟ್ರಿ ಆಯಿತು ಅಂದರೆ ಸೊ ಸ್ನೇಹಿತರೆ ಇಲ್ಲೊಬ್ಬ ವಿಜ್ಞಾನಿ ಫ್ರೆಂಚ್ನ ವಿಜ್ಞಾನಿ ಸೊ ಒಂದು ಸಾರಿ ಛಾಯಾಚಿತ್ರ ಫಲಕವನ್ನು ಯುರೇನಿಯಮ್ಮಿಂದ ಕೂಡಿರ್ತಕ್ಕಂಥ ವಸ್ತುವಿನ ಒಳಗಡೆ ಮುಚ್ಚಿ ಇಡ್ತಾನೆ ಸ್ನೇಹಿತರೆ ಅವನು ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಆ ಒಂದು ವಸ್ತುವಿನ ಮೇಲೆ ತಾಪ ಇರ್ಬೋದು ಒತ್ತಡ ಇರ್ಬೋದು ಯಾವುದೇ ರಾಸಾಯನಿಕ ಪರಿಣಾಮ ಇರ್ಬೋದು ಭೌತ ಪರಿಣಾಮಗಳಿರ್ಬೋದು ಯಾವುದೂ ಕೂಡ ಪ್ರಭಾವ ಬೀರ್ತಾ ಇರಲಿಲ್ಲ ಅಂತ ಒಂದು ಜಾಗದಲ್ಲಿ ಇಡ್ತಾನೆ ಸ್ನೇಹಿತರೆ ಸೊ ಸ್ನೇಹಿತರೆ ಆ ನಂತರ ತೆಗೆದು ನೋಡ್ತಾನೆ ಇಡೀ ಆ ಛಾಯಾಚಿತ್ರ ಫಲಕ ಕಪ್ಪಾಗಿರುತ್ತೆ ಈ ಇದು ಯಾಕೆ ಕಪ್ಪಾಯಿತು ಇಲ್ಲಿ ಯಾವುದೇ ಭೌತ ಪರಿಣಾಮಗಳು ಇದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ಆದರೂ ಯಾಕೆ ಕಪ್ಪಾಯಿತು ಇಲ್ಲಿ ಯಾವ ಕ್ರಿಯೆ ನಡೀತು ಇಂತಹ ಅನೇಕ ಪ್ರಶ್ನೆಗಳು ಸೊ ಆ ಫ್ರೆಂಚ್ ವಿಜ್ಞಾನಿ ಬೆಕ್ವರಲ್ನ ತೇಲಲ್ಲಿ ಬರುತ್ತೆ ಸ್ನೇಹಿತರೆ ಆ ಫ್ರೆಂಚ್ ಬೆ ವಿಜ್ಞಾನಿ ಬೆಕ್ವರಲ್ ತೆಲಲ್ಲಿ ಬಂದಾಗ ಅದಕ್ಕೆ ಉತ್ತರವನ್ನು ಹುಡುಕ್ತಾ 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 ಹೋದಾಗ ಆಕಸ್ಮಿಕವಾಗಿ ಈ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಈ ವಿಜ್ಞಾನದಲ್ಲಿ ಸೇರಿಕೊಳ್ಳುತ್ತೆ ಹಾಗಾಗಿ ಈ ವಿಕಿರಣಪಟುತ್ವ ಅಂತಕ್ಕಂಥದ್ದನ್ನು ಆಕಸ್ಮಿಕವಾಗಿ ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಸರ್ ಹೆನ್ರಿ ಬೆಕ್ವರಲ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಈ ಫಿನೋಮಿನ ನಡೆಯುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ಈ ವಿಕಿರಣಪಟುತ್ವ ಈ ಕೆಳಕಂಡ ಯಾವುದರಿಂದ ಪ್ರಭಾವಿತವಾಗುತ್ತೆ ಆಲ್ರೆಡಿ ಫಸ್ಟ್ ಹೇಳಿಬಿಟ್ಟಿದ್ದೀನಿ ಯಾವುದೇ ಭೌತ ರಾಸಾಯನಿಕ ಬದಲಾವಣೆಗಳಿಂದ ಪ್ರಭಾವಿತ ಆಗಲ್ಲ ಯಾವುದೇ ತಾಪದಿಂದ ಪ್ರಭಾವಿತವಾಗಲ್ಲ ಯಾವುದೇ ಒತ್ತಡದಿಂದ ಪ್ರಭಾವಿತವಾಗಲ್ಲ ಈ ಯಾವುದೇ ಕಾರಣಗಳಿಂದ ಪ್ರಭಾವಿತವಾಗಲ್ಲ ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವಶನಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಓಕೆ ಈಗ ವಿಕಿರಣಪಟುತ್ವ ಅಂದರೆ ಏನು ಏನಿಲ್ಲ ಸ್ನೇಹಿತರೆ ಕೆಲವೊಂದು ವಿಕಿರಣಪಟು ಧಾತುಗಳಿದೆ ಪರಮಾಣು ಸಂಖ್ಯೆ ಎಂಬತ್ತೊಂದರಿಂದ ಎರಡರವರೆಗಿನ ಇರತಕ್ಕಂತಹ ಧಾತುಗಳನ್ನು ನೈಸರ್ಗಿಕ ವಿಕಿರಣಪಟು ಧಾತುಗಳು ಅಂತ ಕರಿತೀವಿ ಈ ವಿಕಿರಣಪಟು ಧಾತುಗಳು ವಿಕಿರಣಗಳನ್ನು ಹೊರ ಹಾಕ್ತಾ 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 ತನ್ನಷ್ಟಕ್ಕೆ ತಾನೇ ಕ್ಷಯಿಸಿ ಹೋಗ್ತಾ ಇರ್ತಾವೆ ತನ್ನಷ್ಟಕ್ಕೆ ತಾನೇ ನಾಶ ಆಗ್ತಾ ಹೋಗ್ತವೆ ಈ ವಿಕಿರಣಪಟು ಧಾತುಗಳು ವಿಕಿರಣಗಳನ್ನು ಹೊರ ಸೂಸಿ ಸೂಸಿ ನಾಶವಾಗ್ತಕ್ಕಂಥ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ ವಿಕಿರಣಪಟುತ್ವ ಅಂತ ಕರಿತೀವಿ ಈ ವಿಕಿರಣಪಟು ಧಾತುಗಳು ಏನು ಹೊರಗಡೆ ಹಾಕ್ತಕ್ಕಂಥ ವಿಕಿರಣಗಳಿದೆಯಲ್ವಾ ಈ ವಿಕಿರಣಗಳು ಯಾವ ಪ್ರಮಾಣದಲ್ಲಿ ಹೊರಗಡೆ ಸೂಸ್ತಾ ಇದೆ ಯಾವ ಪ್ರಮಾಣದಲ್ಲಿ ಹೊರಗಡೆ ಬರ್ತಾ ಇದೆ ಅನ್ನೋದನ್ನು ಅಳತೆ ಮಾಡಲಿಕ್ಕೆ ಅನೇಕ ಸಾಧನಗಳಿವೆ ಆ ಸಾಧನಗಳಲ್ಲಿ ವಿಕಿರಣಶೀಲತೆಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಹಳೆಯ ಏಕಮಾನ ಯಾವುದು ಅಂತ ಕೇಳಿದೆ ಸ್ನೇಹಿತರೆ ಹಳೆಯ ಏಕಮಾನ ಕ್ಯೂರಿ ವಿಕಿರಣಶೀಲತೆಯನ್ನು ಅಳೆಯುವ ಈಗಿನ ಏಕಮಾನ ಯಾವುದು ಅಂತ ಕೇಳಿದ್ರೆ ಬೆಕ್ವರಲ್ ವಿಕಿರಣಶೀಲತೆಯನ್ನು ಅಳೆಯುವ ಅಮೇರಿಕದ ಏಕಮಾನ ಯಾವುದು ಅಂತ ಕೇಳಿದ್ರೆ ರಾಡ್ ಹಾಗರೆ ಈ ವಿಕಿರಣಶೀಲತೆಯನ್ನು ಹಾಕ್ತಕ್ಕಂಥ ಧಾತುಗಳು ಯಾವುದು ವಿಕಿರಣಪಟು ಧಾತುಗಳು ಈ ವಿಕಿರಣಪಟು ಧಾತುಗಳನ್ನು ಅಳಿತಕ್ಕಂತಹ ಏಕಮಾನ ಯಾವುದಪ್ಪ ಅಂದರೆ ಗುಗ್ಗರ್ ಮುಲ್ಲರ್ ಕೌಂಟರ್ ಹಾಗಾದರೆ ಗುಗ್ಗರ್ ಮುಲ್ಲರ್ ಕೌಂಟರ್ ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ಗಳನ್ನು ಗುರುತಿಸಿದರೆ ರಾಡ್ ಬೆಕ್ವರಲ್ ಕ್ಯುರಿ ಇವು ಆ ರೇಡಿಯೋ ಆಕ್ಟಿವಿಟಿ ಧಾತುಗಳು ಹೊರಸೂಸುವ ವಿಕಿರಣಗಳ ಪ್ರಮಾಣ ವಿಕಿರಣಶೀಲತೆಯನ್ನು ಅಳೆಯುವ ಏಕಮಾನಗಳು ಸ್ನೇಹಿತರೆ ಹಳೆಯದಂದರೆ ಕ್ಯೂರಿ ಈಗಿಂದರೆ ಬೆಕ್ವರಲ್ ಅಮೇರಿಕದಂದರೆ ರಾಡ್ ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ವಿಕಿರಣಪಟು ಧಾತುಗಳನ್ನು ಅಳಿತಕ್ಕಂಥದ್ದು ಗುಗ್ಗರ್ ಮುಲ್ಲರ್ ಕೌಂಟರ್ ಯಾರ್ಯಾರು ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್ ಪೇಪರ್ನ ಬಿಡಿಸಿದ್ದೀರಿ ಅವರಿಗೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಏನು ಗೊಂದಲ ಇಲ್ಲದಂಗೆ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ವಿಕಿರಣಪಟು ವಿಕಿರಣಗಳ ಸ್ವಭಾವವನ್ನು ಹೇಳಿದ ವಿಜ್ಞಾನಿ ಯಾರು ಆಲ್ರೆಡಿ ಆಗಲೇ ಹೇಳಿದ್ದೀನಿ ಕೆಲವೊಂದು ವಿಕಿರಣಪಟು ಧಾತುಗಳು ತನ್ನಷ್ಟಕ್ಕೆ ತಾನೇ ವಿಕಿರಣಗಳನ್ನು ಹೊರಗಡೆ ಹಾಕತ್ತೆ ಎಸ್ ಈ ವಿಕಿರಣಗಳು ಯಾವುದು ಈ ವಿಕಿರಣಗಳ ಸ್ವಭಾವ ಏನಿದೆ ಈ ವಿಕಿರಣಗಳ ಹೆಸರೇನಾದರೂ ಇದೆಯಾ ಎಸ್ ಈ ವಿಕಿರಣಗಳ ಹೆಸರು ಆಲ್ಫಾ ವಿಕಿರಣ ಬೀಟಾ ವಿಕಿರಣ ಗ್ಯಾಮ ವಿಕಿರಣ ಅವುಗಳ ಸ್ವಭಾವ ಆಲ್ಫಾ ವಿಕಿರಣ ಧನ ಆವೇಶವನ್ನು ಹೊಂದಿರುತ್ತೆ ಬೀಟಾ ವಿಕಿರಣ ಋಣ ಆವೇಶವನ್ನು ಹೊಂದಿರುತ್ತೆ ಗ್ಯಾಮ ವಿಕಿರಣ ಯಾವುದೇ ಆವೇಶವನ್ನು ಹೊಂದಿರಲ್ಲ ಆಲ್ಫಾ ಮತ್ತು ಬೀಟಾ ಮತ್ತು ಗ್ಯಾಮದಲ್ಲಿ ಅತ್ಯಧಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ವಿಕಿರಣ ಗ್ಯಾಮ ವಿಕಿರಣ ಏನು ಈ ವಿಕಿರಣಪಟು ವಿಕಿರಣ ಗ್ಯಾಮ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವಿದ್ಯುತ್ ಕ್ರಾಂತಿಯ ವಿಕಿರಣಗಳ ಗುಂಪಿಗೂ ಕೂಡ ಸೇರತ್ತೆ ಸೊ ಸ್ನೇಹಿತರೆ ಈ ವಿಕಿರಣಪಟು ವಿಕಿರಣಗಳ ಸ್ವಭಾವವನ್ನು ಹೇಳಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದೃದರ್ ಫೋರ್ಡ್ ಸೊ ಸ್ನೇಹಿತರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪರಮಾಣುವಿನ ಒಳಗಡೆ ಇರತಕ್ಕಂಥ ನ್ಯೂಕ್ಲಿಯಸ್ಸನ್ನು ಅನ್ನು ಕಟ್ಟಿಡಿದ ವಿಜ್ಞಾನಿ ರುದರ್ಫೋರ್ಡ್ ಆ ನ್ಯೂಕ್ಲಿಯಸ್ ಕಟ್ ಮಾಡಿಕೊಂಡು ಒಳಗಡೆ ಪ್ರೋಟಾನನ್ನು ಹೆಸರಿಸಿದ ವಿಜ್ಞಾನಿ ರುದರ್ಫೋರ್ಡ್ ಇದೇ ರುದರ್ಫೋರ್ಡ್ ಆ ನ್ಯೂಕ್ಲಿಯಸ್ ಹೊರಗಡೆ ಬರತಕ್ಕಂಥ ವಿಕಿರಣಗಳ ಸ್ವಭಾವನ ಹೇಳಿದ ಆ ವಿಕಿರಣಗಳ ಸ್ವಭಾವನ ಹೇಳಿದ ವಿಜ್ಞಾನಿಯನ್ನು ಕೂಡ ರುದರ್ಫೋರ್ಡ್ ಡಿ ದ ರೈಟ್ ಆನ್ಸರ್ ಸ್ನೇಹಿತರೆ ಸೊ ಸ್ನೇಹಿತರೆ ಅತ್ಯಂತ ಶುದ್ಧ ರೂಪದಲ್ಲಿ ರೇಡಿಯಂ ಅನ್ನು ಆವಿಷ್ಕರಿಸಿದ್ದಕ್ಕೆ ನೋಬೆಲ್ ಪಾರಿತೋಷಕ ಪಡೆದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಬಂದಿದೆ ಇದಕ್ಕೂ ಮುಂಚೆ ಒಂದು ಪ್ರಶ್ನೆಯನ್ನು ನಾವು ಕಲಿಯಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸ್ನೇಹಿತರೆ ಆ ಪ್ರಶ್ನೆ ವಿಕಿರಣಪಟುತ್ವ ಸೊ ವಿಕಿರಣಪಟು ಧಾತು ವಿಕಿರಣಗಳನ್ನು ಹೊರಹಾಕಿ ತನ್ನಷ್ಟಕ್ಕೆ ತಾನೇ ಆ ಧಾತು ನಾಶವಾಗುವ ವಿದ್ಯಮಾನಕ್ಕೆ ವಿಕಿರಣಪಟುತ್ವ ಅಂತ ಕರಿತೀವಿ ಈ ವಿಕಿರಣಪಟುತ್ವ ಆ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥ ಫಿನೋಮಿನವನ್ನು ಮೊಟ್ಟ ಮೊದಲು ಕಂಡಿಡಿದ ವಿಜ್ಞಾನಿಗಳು ಮೂರು ಜನ ಸ್ನೇಹಿತರೆ ಸರ್ ಹೆನ್ರಿ ಬೆಕ್ವರಲ್ ಮೇರಿ ಕ್ಯೂರಿ ಪಿಯರ್ ಕ್ಯೂರಿ ಈ ಮೂರು ಜನ ವಿಜ್ಞಾನಿಗಳ ತಂಡ ಈ ರೇಡಿಯೋ ಆಕ್ಟಿವಿಟಿ ವಿಕಿರಣಪಟುತ್ವ ಎಂಬ ವಿದ್ಯಮಾನವನ್ನು ಕಂಡುಹಿಡಿದು ಸಾವಿರದ ಒಂಬೈನೂರ ಮೂರರಲ್ಲಿ ಭೌತಶಾಸ್ತ್ರದ ನೋಬೆಲ್ ಪಾರಿತೋಷಕವನ್ನು ಪಡ್ಕೋತಾರೆ ಸ್ನೇಹಿತರೆ ಇದೇ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡಿ ನೋಡಿ ವಿಕಿರಣಪಟುತ್ವ ಎಂಬ ವಿದ್ಯಮಾನವನ್ನು ಕಂಡುಹಿಡಿದ ವಿಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ದಟ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್ ಎಲ್ಲವೂ ದಟ್ ಈಸ್ ಬೆಕ್ವರಲ್ ಮೇರಿ ಕ್ಯೂರಿ ಆ್ಯಂಡ್ ಪಿಯೋರ್ ಕ್ಯೂರಿ ವಿಕಿರಣಪಟುತ್ವ ಅಂತಕ್ಕಂಥ ವಿದ್ಯಮಾನ ರಾಸಾಯನಶಾಸ್ತ್ರನ ಭೌತಶಾಸ್ತ್ರನ ಅಂತ ಕೇಳಿದ್ರೆ ಭೌತಶಾಸ್ತ್ರ ಸಾವಿರದ ಒಂಬೈನೂರ ಮೂರು ಆ ಅಂತೂ ಬಂದಿಲ್ಲ ಆ ಪ್ರಶ್ನೆ ಬಂದರೆ ಆಲ್ರೆಡಿ ನೀವೀಗ ರೆಡಿಯಾಗಿದ್ದೀರಾ ಈಗ ಬಂದಿರತಕ್ಕಂಥ ಪ್ರಶ್ನೆ ರೇಡಿಯಮನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ಯಾರಿಗೆ ಇವರಲ್ಲಿ ನೋಬೆಲ್ ಪಾರಿತೋಶಕ ರೇಡಿಯೋ ಆಕ್ಟಿವಿಟಿಗೆ ಇವ್ರ ಮೂರು ಜನಕ್ಕೆ ಸಿಕ್ಕಿದೆ ರೇಡಿಯಮ್ಗೆ ಯಾರಿಗೆ ಸಿಕ್ಕಿದೆ ಸೊ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ರೇಡಿಯಂ ಪರಿಚಿತ ಅಲ್ವಾ ಕತ್ಲಲ್ಲೂ ಕೂಡ ಹೊಳಿತಕ್ಕಂಥ ಒಂದು ಧಾತು ಅಂದರೆ ರೇಡಿಯೋ ಅಷ್ಟು ಆಕ್ಟಿವಿಟಿ ಸ್ನೇಹಿತರೆ ಅಷ್ಟು ಪಟುತ್ವ ಇರುತ್ತೆ ನಮ್ಮ ರೇಡಿಯಂ ಸೊ ಸ್ನೇಹಿತರೆ ಈ ಸುಂದರ ಒಬ್ಬ ಮಹಿಳೆ ಈ ರೇಡಿಯಮನ್ನು ಅತ್ಯಂತ ಸುಂದರ ರೂಪದಲ್ಲಿ ಆವಿಷ್ಕರಿಸಲಿಕ್ಕೆ ಹೋಗಿ ತನ್ನ ಮುಖಾನೇ ಕುರುಪಿ ಮಾಡಿಕೊಂಡಿರ್ತಾಳೆ ಸ್ನೇಹಿತರೆ ಆ ಲೇಡಿ ಕಂಪ್ಲೀಟ್ ಯಾರೂ ಅಲ್ಲ ಸ್ನೇಹಿತರೆ ದಟ್ ಇಸ್ ದ ಮೇರಿ ಕ್ಯೂರಿ ಈ ರೇಡಿಯಮನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ನಮ್ಮ ಮೇಡಮ್ ಕ್ಯೂರಿ ಮೇರಿ ಕ್ಯೂರಿ ಅವರಿಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರಾಸಾಯನಶಾಸ್ತ್ರದ ನೋಬೆಲ್ ಪಾರಿತೋಷಕ ಸಿಗುತ್ತೆ ಸ್ನೇಹಿತರೆ ನೋಡಿ ರೇಡಿಯೋ ಆಕ್ಟಿವಿಟಿಗೆ ಭೌತಶಾಸ್ತ್ರದ ನೋಬೆಲ್ ಪಾರಿತೋಷಕ ರೇಡಿಯಮನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಮ್ಮ ಮೇರಿ ಕ್ಯೂರಿ ಅವರಿಗೆ ರಾಸಾಯನಶಾಸ್ತ್ರದ ನೋಬೆಲ್ ಪಾರಿತೋಷಕ ಸಿಗುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ಹನ್ನೊಂದನ್ನು ನೂರು ಕೂಡಿ ಎರಡು ಸಾವಿರದ ಹನ್ನೊಂದು ಆಗತ್ತೆ ಆ ಮೇರಿ ಕ್ಯೂರಿ ಅವರು ರಾಸಾಯನಶಾಸ್ತ್ರದ ರೇಡಿಯಮನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ಏನು ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಕ ಪಡ್ಕೋತಾರಲ್ಲ ಅಲ್ಲಿಂದ ನೂರು ವರ್ಷಕ್ಕೆ ಆ ಒಂದು ಸವಿನ ನೆನಪಿಗಾಗಿ ಎರಡು ಸಾವಿರದ ಹನ್ನೊಂದನ್ನು ಅಂತಾರಾಷ್ಟ್ರೀಯ ರಾಸಾಯನಶಾಸ್ತ್ರದ ವರ್ಷವನ್ನಾಗಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಎಲ್ಲಾದರೂ ಕೂಡ ಕ್ವಶನ್ಸ್ ಅರೈಸ್ ಆಗ್ಬೋದು ಈ ಪ್ರಶ್ನೆಗೆ ಬಿ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಈ ಪ್ರಶ್ನೆ ನಿಮಗೆ ಅನೇಕ ಎಕ್ಸಾಮ್ಗಳಲ್ಲಿ ಬ್ಯೂಟಿಫುಲ್ ನೀರು ಕುಡಿಸ್ಬೋದು ಸ್ನೇಹಿತರೆ ಏನು ಸರ್ ಈ ಪ್ರಶ್ನೆ ಪ್ರೇರಿತ ವಿಕಿರಣಪಟುತ್ವ ಇಂಡಿವ್ಯೂಜಲ್ಡ್ ರೇಡಿಯೋ ಆಕ್ಟಿವಿಟಿ ಅವಿಷ್ಕರಿಸಿದ್ದಕ್ಕೆ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಈ ಕೆಳಕಂಡ ಯಾವ ವಿಜ್ಞಾನಿಗಳಿಗೆ ಅಯ್ಯೋ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥದ್ದು ಭೌತಶಾಸ್ತ್ರದ ವಿದ್ಯಮಾನ ಇಂಡಿವ್ಯೂಜಲ್ ರೇಡಿಯೋ ಆಕ್ಟಿವಿಟಿ ಪ್ರೇರಿತ ವಿಕಿರಣಪಟುತ್ವ ಅನ್ನೋದು ಭೌತಶಾಸ್ತ್ರ ಅಲ್ಲ ಸ್ನೇಹಿತರೆ ರಾಸಾಯನಶಾಸ್ತ್ರದ ವಿದ್ಯಮಾನ ಈ ರಾಸಾಯನಶಾಸ್ತ್ರದ ವಿದ್ಯಮಾನ ಇಂಡಿವಿಜುವಲ್ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥದ್ದು ನೈನ್ಟೀನ್ ತರ್ಟಿ ಫೋರಲ್ಲಿ ನಮ್ಮ ಕ್ಯೂರಿ ಜೂಲಿಯಟ್ ಮತ್ತು ಫೆಡ್ರಿಕ್ ಜೂಲಿಯಟ್ ಅವರು ಸಾಧನೆ ಮಾಡ್ತಾರೆ ಸ್ನೇಹಿತರೆ ವಿಕಿರಣಪಟು ಒಲ್ಲದ ಧಾತುವನ್ನು ನಮ್ಮ ಆಲ್ಫಾ ಕಣದಿಂದ ತಾಡಿಸಿ ವಿಕಿರಣಪಟು ಧಾತುವನ್ನಾಗಿ ಪರಿವರ್ತನೆ ಮಾಡ್ತಾರೆ ಓ ವಿಕಿರಣಪಟು ಅಲ್ಲದ ಧಾತುಗಳನ್ನು ಕೂಡ ವಿಕಿರಣಪಟು ಧಾತುವನ್ನಾಗಿ ಪರಿವರ್ತನೆ ಮಾಡ್ಬೋದು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ವಿಜ್ಞಾನಿಗಳಲ್ಲಿ ಬರುತ್ತೆ ಈ ಇಂಡಿವಿಜುವಲ್ ರೇಡಿಯೋ ಆಕ್ಟಿವಿಟಿ ಎಂಬ ರಾಸಾಯನ ಶಸ್ತ್ರದ ಪರಿಕಲ್ಪನೆಗೆ ನೊಬೆಲ್ ಪಾರಿತೋಷಕ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕ್ಯೂರಿ ಜೂಲಿಯಟ್ ಮತ್ತು ಫೆಡ್ರಿಕ್ ಜೂಲಿಯಟ್ಗೆ ಸಿಗುತ್ತೆ ಸ್ನೇಹಿತರೆ ಸಿಇ ದ ರೈಟ್ ಆನ್ಸರ್ ಓಕೆ ನಿಮ್ಮ ತೆರಳಲಿರುವ ಗೊಂದಲಗಳು ಸರಿಯಾಗಿರ್ಬೋದು ಅಂದ್ಕೋತೀನಿ ರೇಡಿಯೋ ಆಕ್ಟಿವಿಟಿ ಭೌತಶಾಸ್ತ್ರ ಇಂಡಿವ್ಯೂಜಲ್ಡ್ ರೇಡಿಯೋ ಆಕ್ಟಿವಿಟಿ ದಟ್ ಈಸ್ ದ ರಾಸಾಯನಶಾಸ್ತ್ರ ರೇಡಿಯೋ ಆಕ್ಟಿವಿಟಿ ಮೂರು ಜನಕ್ಕೆ ಸಿಗತ್ತೆ ಇಂಡಿವೂಜ್ ರೇಡಿಯೋ ಆಕ್ಟಿವಿಟಿ ಪ್ರೇರಿತ ವಿಕಿರಣಪಟುತ್ವಕ್ಕೆ ಇಬ್ಬರಿಗೆ ಸಿಗತ್ತೆ ಸ್ನೇಹಿತರೆ ರೇಡಿಯೋಮನ್ನು ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ಸುಂದರವಾಗಿರ್ತಕ್ಕಂಥ ಮಹಿಳೆ ಕುರುಪುವಾಗಿರ್ತಕ್ಕಂಥ ಕತೆ ನಮ್ಮ ಮೇರಿ ಕ್ಯೂರಿಗೆ ಸಿಗತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗಿಬಿಡೋಣ ದ್ರವ್ಯಾಂತರಣ ಏನಿದು ದ್ರವ್ಯಾಂತರಣ ದ್ರವ್ಯಾಂತ್ರ ಅಂತಕ್ಕಂಥದ್ದು ಏನಾದರೂ ರಾಸಾಯನಿಕ ಕ್ರಿಯೆನ ನೋ ಸ್ನೇಹಿತರೆ ದ್ರವ್ಯಾಂತ್ರ ಅಂದರೆ ಒಂಥರ ಮಾಯ ಮಂತ್ರ ಇದ್ದಂಗೆ ಏನು ಸರ್ ಮಾಯ ಮಂತ್ರ ಒಂದು ಧಾತು ಇನ್ನೊಂದು ಧಾತುವಾಗಿ ಪರಿವರ್ತನೆ ಆಗ್ತಕ್ಕಂಥ ಕ್ರಿಯೆ ಎಕ್ಸಾಂಪಲ್ ಈಗ ರೇಡಿಯಂ ಧಾತು ಇದೆ ರೇಡಿಯಂನ ಪರಮಾಣು ಸಂಖ್ಯೆ ಎಂಬತ್ತೆಂಟು ಈ ರೇಡಿಯಂನ ನ್ಯೂಕ್ಲಿಯಸ್ಸಿಂದ ಎಲ್ಲರ ಒಂದು ಆಲ್ಫಾ ಜಿಗಿತು ಅಂದರೆ ಆಲ್ಫಾದ ಕೆಪಾಸಿಟಿ ಎರಡು ಪ್ರೋಟಾನ್ ಎರಡು ನ್ಯೂಟ್ರಾನ್ ಇರುತ್ತೆ ಆ ರೇಡಿಯಂ ಧಾತು ಎರಡು ಪ್ರೋಟಾನ್ ಎರಡು ನ್ಯೂಟ್ರನ್ನ ಕಳ್ಕೊಂಡು ಸ್ವ ಸ್ನೇಹಿತರೆ ರೆಡಾನ್ ಧಾತುವಾಗಿ ಪರಿವರ್ತನೆ ಆಗುತ್ತೆ ಅಯ್ಯೋ ರೇಡಿಯಂ ಧಾತು ರೆಡಾನ್ ಆಗಿ ಹೇಗೆ ಪರಿವರ್ತನೆ ಆಯಿತು ಆಲ್ಫಾ ಕಣವನ್ನು ಕಳ್ಕೋತು ಈ ಥರ ಆಲ್ಫಾ ಕಣವನ್ನು ಕಳ್ಕೊಳ್ಳೋದ್ರ ಮೂಲಕ ಬೀಟಾ ಕಣವನ್ನು ಕಳ್ಕೊಳ್ಳೋದ್ರ ಮೂಲಕ ಒಂದು ಧಾತು ಮತ್ತೊಂದು ಧಾತುವಾಗಿ ಪರಿವರ್ತನೆ ಆಗುತ್ತೆ ಈ ಒಂದು ಕ್ರಿಯೆಗೆ ನಾವೆಂತ ಕರಿತೀವಿ ಟ್ರಾನ್ಸ್ಮಿಟೇಷನ್ ಅಂತ ಕರಿತೀವಿ ದ್ರವ್ಯಾಂತರಣ ಅಂತ ಕರಿತೀವಿ ಹಾಗಾದ್ರೆ ಕ್ವಶನ್ಸ್ ನೋಡಿ ಇದು ಧಾತು ಸಂಯುಕ್ತ ಅನ್ನೋನೋ ಒಂದು ಧಾತು ಬೇರೊಂದು ಧಾತುವಾಗೋದು ಸಿ ದ ರೈಟ್ ಆನ್ಸರ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ತೀನಿ ಸ್ನೇಹಿತರೆ ಆಲ್ರೆಡಿ ಹೇಳಿದ್ದೀನಿ ಒಂದು ಧಾತು ಆಲ್ಫಾ ಕಣವನ್ನು ಹೊರಹಾಕುವುದರಿಂದ ಬೀಟಾ ಕಣವನ್ನು ಹೊರಹಾಕುವುದರಿಂದ ಇನ್ನೊಂದು ಧಾತುವಾಗಿ ಪರಿವರ್ತನೆ ಆಗತ್ತೆ ಆದರೆ ಗಾಮಾ ಕಣವನ್ನು ಹೊರ ಹಾಕುವುದರಿಂದ ಇನ್ನೊಂದು ಧಾತುವಾಗಿ ಪರಿವರ್ತನೆ ಆಗಲ್ಲ ಹಾಗಾಗಿ ಈ ಕ್ವಶನ್ಸ್ ನೋಡ್ಕೊಳ್ಳಿ ಈ ಕೆಳಕಂಡ ಯಾವ ವಿಕಿರಣ ಉತ್ಸರ್ಜಿಸುವುದರಿಂದ ದ್ರವ್ಯಾಂತರಣ ಉಂಟಾಗಲ್ಲ ಅಂದರೆ ದಟ್ ಇಸ್ ಸಿ ದ ರೈಟ್ ಆನ್ಸರ್ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಇಂದ ಹೊರಗಡೆ ಬಂದರೆ ಟ್ರಾನ್ಸ್ಮಿಟೇಷನ್ ಆಗಲ್ಲ ದ್ರವ್ಯಾಂತರಣ ಆಗೋಲ್ಲ ಸಿ ಇಸ್ ದ ರೇಟ್ ಆನ್ಸರ್ ಸ್ನೇಹಿತರೆ ನೆಕ್ಸ್ಟ್ ಅನೇಕ ಸತಿ ಎಕ್ಸಾಮ್ಗಳಲ್ಲಿ ಬರ್ತಾ ಇರತ್ತೆ ಹಾಫ್ ಲೈಫ್ ಅರ್ಧಾಯುಷ್ಯ ಏನು ಸರ್ ಇದು ಆಯುಷ್ಯ ಅಂದರೆ ಸೊ ಸ್ನೇಹಿತರೆ ಆಯುಷ್ಯ ಅಂದರೆ ಏನಿಲ್ಲ ನಮ್ಮ ಹತ್ರ ಎಷ್ಟಿರುತ್ತೆ ಒಂದು ವಿಕಿರಣಪಟು ಧಾತುವಿನ ಶಾಂಪ್ಲಿಂಗ್ ತಗೊಂಡಾಗ ಆ ಶಾಂಪ್ಲಿಂಗ್ ಅರ್ಧದಷ್ಟು ವಿಘಟನೆ ಆಗಲು ಆ ಶಾಂಪ್ಲಿಂಗ್ ಅರ್ಧದಷ್ಟು ವಿಘಟನೆ ಆಗಲು ತೆಗೆದುಕೊಳ್ಳುವ ಕಾಲಕ್ಕೆ ನಾವೇನಂತ ಕರಿತೀವಿ ಅರ್ಧಾಯುಷ್ಯ ಒಂದು ಕೆ ಜಿ ಇದ್ರೆ ಐನೂರು ಗ್ರಾಮ್ ಎಷ್ಟು ವಿಘಟನೆ ಆಗುತ್ತೆ ಅದರ ಕಾಲ ಒಂದು ಗ್ರಾಮ್ ಇದ್ದರೆ ಅರ್ಧ ಗ್ರಾಮ್ ಎಷ್ಟು ವಿಘಟನೆ ಆಗುತ್ತೆ ಅದರ ಕಾಲ ನಮ್ಮ ಹತ್ರ ಎಷ್ಟು ಗ್ರಾಮ್ ಇದೆ ಅದು ಅರ್ಧದಷ್ಟು ವಿಘಟನೆ ಆಗಲು ತೆಗೆದುಕೊಳ್ತಕ್ಕಂಥ ಕಾಲಕ್ಕೆ ನಾವೆಂತ ಕರಿತೀವಿ ಅರ್ಧಾಯುಷ್ಯ ಹಾಗಾಗಿ ದಟ್ ಇಸ್ ಬಿ ದ ರೈಟ್ ಆನ್ಸರ್ ಸ್ನೇಹಿತರೆ ನಮೂನೆಯಲ್ಲಿ ಧಾತು ಅರ್ಧದಷ್ಟು ನಾಶ ಆಗಲಿಕ್ಕೆ ಕ್ಷಯಿಸಲಿಕ್ಕೆ ತೆಗೆದುಕೊಳ್ತಕ್ಕಂತಹ ಕಾಲ ಇದೆಯಲ್ವಾ ಆ ಕಾಲಕ್ಕೆ ನಾವೆಂತ ಕರಿತೀವಿ ದಟ್ ಇಸ್ ದ ಅರ್ಧಾಯುಷ್ಯ ಸೊ ಸ್ನೇಹಿತರೆ ಈ ಅನೇಕ ರೇಡಿಯೋ ಆಕ್ಟಿವಿಟಿ ಇದೆ ಈ ರೇಡಿಯೋ ಆಕ್ಟಿವಿಟಿ ಏನು ಧಾತುಗಳಿದೆ ಈ ಧಾತುಗಳ ಮೇಲೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಈಗ ನಾನೇ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ ಥೈರಾಯ್ಡ್ ಗ್ರಂಥಿಯ ಚಿಕಿತ್ಸೆಗೆ ಬಳಸ್ತಕ್ಕಂಥ ರೇಡಿಯೋ ಐಸೋಟೋಪ್ ಯಾವುದು ಇವೆಲ್ಲ ರೇಡಿಯೋ ಧಾತುಗಳು ಓಕೆ ಥೈರಾಯ್ಡ್ ಗ್ರಂಥಿಯ ಚಿಕಿತ್ಸೆಗಾಗಿ ಬಳಸ್ತಕ್ಕಂಥ ರೇಡಿಯೋ ಐಸೋಟೋಪ್ ಯಾವುದು ಅಂತ ಕೇಳಿದ್ರೆ ಸೊ ಸಿಂಪಲ್ ತಮ್ಮೆಲ್ಲರಿಗೂ ಗೊತ್ತಿದೆ ಸಿ ದ ರೈಟ್ ಆನ್ಸರ್ ರೇಡಿಯೋ ಅಯೋಡಿನ್ ಈ ರೇಡಿಯೋ ಅಯೋಡಿನನ್ನು ನಾವು ಥೈರಾಯ್ಡ್ ಗ್ರಂಥಿಯ ಮೂಲ ಥೈರಾಯ್ಡ್ ಗ್ರಂಥಿಯ ಮೇಲೆ ಹಾಯಿಸುವುದರ ಮೂಲಕ ಥೈರಾಯ್ಡ್ ಗ್ರಂಥಿಗೆ ಏನು ಮಾಡ್ತೀವಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಸ್ನೇಹಿತರೆ ಹಾಗಾದರೆ ಇಲ್ಲಿರ್ತಕ್ಕಂಥ ಬೇರೆ ಐಸೋಟೋಬುಗಳನ್ನ ಸ್ವಲ್ಪ ನೋಡ್ಕೊಳ್ಳೋಣ ರೇಡಿಯೋ ಕಾರ್ಬನ್ ತಮ್ಮೆಲ್ಲರಿಗೂ ಗೊತ್ತಿದೆ ಕಾರ್ಬನ್ ಡೇಟಿಂಗ್ ಏನು ಜೀವಿಗಳಿದ್ವು ಜೀವಿಗಳು ಇದ್ವು ಈಗ ಇಲ್ಲ ಆ ಜೀವಿಗಳು ಅವುಗಳನ್ನು ನಾವೇನು ತ ಪಳ ಉಳಿಕೆ ಆಗ ಪಳಗಿದ್ವು ಇವಾಗಿ ಇಲ್ಲ ಅದರ ಅವಶೇಷಗಳು ಉಳಿದಿದೆ ಆ ಅವಶೇಷಗಳನ್ನು ನಾವು ತಗೊಂಡು ಇವು ಎಷ್ಟು ವರ್ಷದ ಹಿಂದೆ ಎಷ್ಟು ಕಾಲದ ಹಿಂದೆ ಪಳಗಿದ್ವು ಅಂತಕ್ಕಂತಹ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ನಾವು ಕಾರ್ಬನ್ ಫೋರ್ಟಿಂಗನ್ನು ಬಳಸ್ತೀವಿ ಸ್ನೇಹಿತರೆ ಈ ವಿಧಾನಕ್ಕೆ ನಾವೇನಂತ ಕರಿತೀವಿ ಕಾರ್ಬನ್ ಡೇಟಿಂಗ್ ವಿಧಾನ ಅಂತ ಕರಿತೀವಿ ಇದು ಏನು ಆಗ ಇದ್ದಂತಹ ಜೀವಿಗಳ ಈಗ ಇರ್ತಕ್ಕಂಥ ಅವಶೇಷಗಳ ಆಯಸ್ಸನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಐಸೋಟೋಪ್ಸ್ ಒಟ್ಟಾರೆ ಜೀವಿಗಳ ಏನು ವಯಸ್ಸನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂತಹ ಐಸೋಟೋಪ್ಗಳಿಗೆ ನಾವು ಕಾರ್ಬನ್ ಫೋರ್ಟೀನ್ ಅಂತ ಕರಿತೀವಿ ನಿರ್ಜೀವಿಗಳ ಆಯಸ್ಸು ಭೂಮಿ ಎಷ್ಟು ವರ್ಷಗಳ ಹಿಂದೆ ರೂಪಾಯಿತು ಮಣ್ಣು ಎಷ್ಟು ವರ್ಷಗಳ ಹಿಂದೆ ರೂಪಾಯಿತು ಕಲ್ಲು ಎಷ್ಟು ವರ್ಷಗಳಿಂದ ರೂಪಾಯಿತು ಅಯ್ಯ ಇವೆಲ್ಲ ನಿರ್ಜೀವಿಗಳದಲ್ಲ ಹಾಗಾದರೆ ಈ ನಿರ್ಜೀವಿಗಳ ಆಯಸ್ಸನ್ನು ಪತ್ತೆಹಚ್ಚಲು ಬಳಸ್ತಕ್ಕಂಥ ಐಸೋಟೊಪ್ಪು ಕೂಡ ಕೇಳ್ಬೋದು ಯುರೇನಿಯಂ ಟೂ ತರ್ಟಿ ನೈನ್ ಆ್ಯಂಡ್ ಪೊಟ್ಯಾಷಿಯಮ್ ಫಾರ್ಟಿ ಇವುಗಳನ್ನು ಯುರೇನಿಯಂ ಡೇಟಿಂಗ್ ಅಂತ ಕರಿತೀವಿ ಸ್ನೇಹಿತರೆ ಸೊ ಸ್ನೇಹಿತರೆ ಅಷ್ಟೇ ಅಲ್ಲ ನಮ್ಮ ಕೋಬಾಲ್ಟ್ ಸಿಕ್ಸ್ಟಿ ಇದೆ ಈ ಕೋಬಾಲ್ಟ್ ಸಿಕ್ಸ್ಟಿ ಇದೆಯಲ್ವಾ ಕ್ಯಾನ್ಸರ್ ಮತ್ತು ಮೆದುಳು ಗಡ್ಡೆ ಕ್ಯಾನ್ಸರ್ ರೋಗದ ಚಿಕಿತ್ಸೆಗೆ ಕೋಬಾಲ್ಟ್ ಸಿಕ್ಸ್ಟಿಯನ್ನು ಬಳಸ್ತೀವಿ ನೆಕ್ಸ್ಟ್ ಮೆದುಳಿಯಲ್ಲಿ ಗಡ್ಡೆಗಳಿದ್ರೆ ಆ ಗಡ್ಡೆಗಳನ್ನು ಕಿಲ್ ಮಾಡಲಿಕ್ಕೆ ನಾವು ಕೋಬಾಲ್ಟ್ ಸಿಕ್ಸ್ಟಿಯನ್ನು ಬಳಸ್ತೀವಿ ಸ್ನೇಹಿತರೆ ಸೊ ಸ್ನೇಹಿತರೆ ಥೈರಾಯ್ಡ್ ಗ್ರಂಥಿ ಚಿಕಿತ್ಸೆ ಸೀದ ರೇಟ್ ಆನ್ಸರ್ ಅಂತ ಹೇಳ್ತಾ ಸರ್ ಸೋಡಿಯಂ ಹೇಳಿಲ್ಲ ಸೋಡಿಯಂ ಮೇಲೆ ಒಂದು ಪ್ರಶ್ನೆ ಇದೆ ಅದಕ್ಕೆ ಹೇಳಿಲ್ಲ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಔಷಧಿಗಳ ಪರಿಣಾಮ ರಕ್ತ ಹೆಪ್ಪುಗಟ್ಟುವುದನ್ನು ಪತ್ತೆ ಹಚ್ಚಲು ಬಳಸುವ ರೇಡಿಯೋ ಐಸೋಟೋಪ್ಸ್ ಬರೀ ರಕ್ತ ಹೆಪ್ಕಟ್ಟೋದಷ್ಟೇ ಅಲ್ಲ ರಕ್ತದ ಚಲನೆಯನ್ನು ಕೂಡ ಯಾವುದು ಪತ್ತೆ ಹಚ್ಚುತ್ತೆ ಈ ಐಸೋಟೋಪ್ ಪತ್ತೆ ಹಚ್ಚುತ್ತೆ ಆ ಐಸೋಟೋಪ್ ಯಾವುದಪ್ಪ ಅಂತ ಕೇಳಿದ್ರೆ ದಡಿದ ರೇಡಿಯೋ ಸೋಡಿಯಂ ಸೊ ಸ್ನೇಹಿತರೆ ರೇಡಿಯೋ ಸೋಡಿಯಂನ್ನು ಬಳಸಿ ನಾವು ಔಷಧಿಗಳ ಎಫೆಕ್ಟಿವ್ನೆಸ್ ಪರಿಣಾಮವನ್ನು ಪತ್ತೆ ಹಚ್ಚಬೋದು ನಮ್ಮ ದೇಹದ ರಕ್ತನಾಳಗಳಲ್ಲಿ ರಕ್ತ ಯಾವ ವೇಗದಲ್ಲಿ ಹರಿತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಬೋದು ರಕ್ತ ಎಲ್ಲಿ ಹರಿತಾ ಇಲ್ಲ ರಕ್ತ ಎಲ್ಲಿ ಹಪ್ಗಟ್ಟಿದೆ ಅದನ್ನು ಕೂಡ ಪತ್ತೆ ಹಚ್ಚಬೋದು ಸ್ನೇಹಿತರೆ ಹಾಗಾಗಿ ಔಷಧಿಗಳ ಪರಿಣಾಮ ರಕ್ತದ ಹರಿಯುವಿಕೆ ರಕ್ತದ ಹೆಪ್ಪುಗೊಟ್ಟದನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ರೇಡಿಯೋ ಐಸೋಟೋಪ್ ಯಾವುದು ಅಂತ ಕೇಳಿದ್ರೆ ನಡಿದ ರೇಡಿಯೋ ಸೋಡಿಯಂ ಆಲ್ರೆಡಿ ರೇಡಿಯೋ ಪೊಟ್ಯಾಷಿಯಂ ಹೇಳಿದ್ದೀನಿ ಸೊ ಪಳೆಯುಳಿಕೆ ಅಲ್ಲ ಇಸ್ ಏನು ನಿರ್ಜೀವಿ ವಸ್ತುಗಳೇನಿದೆ ಆ ವಸ್ತುಗಳ ವಯಸ್ಸನ್ನು ಆಯಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಒಂದು ಐಸೋಟೋಪ್ಸ್ ರೇಡಿಯೋ ಕಾರ್ಬನ್ ಬಗ್ಗೆಯೂ ಕೂಡ ಹೇಳಿದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕ್ವಶನ್ಸ್ ನಿಮ್ಮೆದುರುಗಡೆ ಬಂದಿದೆ ಮದ್ಯಪಾನೀಯರನ್ನು ಪತ್ತೆ ಹಚ್ಚಲು ಬಳಸುವ ಐಸೋಟೋಪ್ಸ್ ಓಕೆ ಮದ್ಯಪಾನೀಯರನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಐಸೋಟೋಪ್ ಯಾವುದು ಪಾಸ್ಪ್ರಸ್ ತರ್ಟಿ ಟೂನಾ ಏನು ಅಮರೇಸಿಯಮ್ಮ ಏನು ಟೆಕ್ನಿಷಿಯಮ ಏನು ಯಾವುದೂ ಅಲ್ಲ ಸರ್ ಅಲ್ಲೇ ಇದೆ ಮದ್ಯಪಾನೀಯರು ಅಂದರೆ ಅಮಲು 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 ಮದ್ಯಪಾನೀಯರನ್ನು ಪತ್ತೆ ಹಚ್ಚಲು ಬಳಸುವ ಐಸೋಟೋಪ್ ಅಮಲೇಸಿಯಮ್ ದಟ್ ಈಸ್ ಅಮರೇಸಿಯಮ್ ಟೂ ಫಾರ್ಟಿ ಒನ್ ಇದೆಯಲ್ವಾ ಈ ಅಮರೇಸಿಯಮ್ ಟೂ ಫಾರ್ಟಿ ಒನ್ನನ್ನು ನಾವು ಮದ್ಯಪಾನೀಯರನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ ಸ್ನೇಹಿತರೆ ಹಾಗಾದರೆ ಪಾಸ್ಪರಸ್ ತರ್ಟಿ ಟು ಇದನ್ನು ಏನಕ್ಕೆ ಬಳಸ್ತೀವಿ ಏನಿಲ್ಲ ಸ್ನೇಹಿತರೆ ಕೃಷಿ ಕ್ಷೇತ್ರದಲ್ಲಿ ಬಳಸ್ತೀವಿ ಮೂಳೆಗಳಿಗೆ ಏನಾದರೂ ರೋಗಗಳಿದ್ರೆ ಆ ರೋಗಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ ಅಷ್ಟೇ ಅಲ್ಲ ಈ ಪಾಸ್ಪರಸ್ ತರ್ಟಿ ಅನ್ನು ಸಸ್ಯದ ದೇಹದ ಒಳಗಡೆ ಹಾಕಿ ಆ ಸಸ್ಯದ ರಾಸಾಯನಿಕ ಕ್ರಿಯೆ ಮತ್ತು ಜೈವಿಕ ಕ್ರಿಯೆಯ ಅಧ್ಯಯನವೂ ಕೂಡ ಮಾಡ್ತೀವಿ ಸ್ನೇಹಿತರೆ ನಮ್ಮ ಪಾಸ್ಪರಸ್ ತರ್ಟಿ ಟು ಹಾಗಾದರೆ ಟೆಕ್ನೀಷಿಯಂ ನೈಂಟಿ ನೈನ್ ಇದಕ್ಕೆ ಏನಕ್ಕೆ ಬಳಸ್ತೀವಿ ಮೂಳೆ ಮುರಿತ ಸಂಧಿವಾತದ ನೋವು ಎಲ್ಲರ ಮೂಳೆ ಮುರಿದಿದ್ದರೆ ಆ ಜಾಯಿಂಟ್ಗಳೇನಾದರೂ ಪೇನ್ ಇತ್ತು ಅಂದರೆ ಆ ಪೇನ್ಗಳನ್ನು ಪತ್ತೆ ಹಸ್ತಿಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಟೆಕ್ನಿಕ್ ಆಗಿ ಟೆಕ್ನೀಷಿಯಮ್ ನೈಂಟಿ ನೈನನ್ನು ಯೂಸ್ ಮಾಡ್ತೀವಿ ಇಲ್ಲಿ ಮದ್ಯಪಾನೀಯರು ಅಂತ ಕೇಳಿದ್ದಾನೆ ಬಿ ಇ ದ ರೈಟ್ ಆನ್ಸರ್ ನೆಕ್ಸ್ಟ್ ಪಾಸ್ಪರಸ್ ಬಗ್ಗೆ ಕೇಳ್ಬೋದು ಟೆಕ್ನೀಷಿಯಂ ಬಗ್ಗೆ ಕೇಳ್ಬೋದು ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಕ್ವೆಶನ್ ಸ್ನೇಹಿತರೆ ಅನಿಮಿಯಾ ಹಚ್ಚಲು ಬಳಸುವ ರೇಡಿಯೋ ಐಸೋಟೋಪ್ ಯಾವುದು ತಮ್ಮೆಲ್ರಿಗೂ ಗೊತ್ತಿದೆ ಅನಿಮಿಯಾ ಅಂದರೆ ಯಾಕೆ ಅನಿಮಿಯಾ ಬರುತ್ತೆ ಓ ಕೆಂಪು ರಕ್ತ ಕಣಗಳ ಪ್ರಮಾಣ ಕಡಿಮೆಯಾಗಿ ಬರುತ್ತೆ ಕೆಂಪು ರಕ್ತ ಕಣಗಳ ಬಣ್ಣ ಕೆಂಪಾಗಿರಲು ಕಾರಣವಾಗಿರೋದು ವರ್ಣಕ ಯಾವುದು ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಓ ಆನ್ಸರ್ ಸಿಗ್ಬಿಡ್ತು ಎ ಇಸ್ ದ ರೈಟ್ ಆನ್ಸರ್ ಅನಿಮಿಯವನ್ನು ಹಚ್ಚಲು ಬಳಸ್ತಕ್ಕಂಥ ರೇಡಿಯೋ ಐಸೋಟೋಪ್ ಯಾವುದು ಅಂತ ಕೇಳಿದರೆ ಎಫ್ ಇ ಫಿಫ್ಟಿ ನೈನ್ ಇದನ್ನು ನಾವು ಅನಿಮಿಯಾ ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ ಸ್ನೇಹಿತರೆ ಹಾಗಾದರೆ ನಮ್ಮ ಎಟ್ ರಿ ಎಮ್ ನೈಂಟಿಯನ್ನು ಎಲ್ಲಿಗೆ ಬಳಸ್ತೀವಿ ಎಟ್ರಿ ಎಮ್ ನೈಂಟಿಯನ್ನು ಎತ್ರೀ ಸಂಧಿವಾತ ಓಕೆ ಸಂಧಿವಾತವನ್ನು ಪತ್ತೆ ಹಸಿ ಸಂಧಿವಾತ ಆ ಸಂಧಿವಾತದಲ್ಲಿ ಬರ್ತಕ್ಕಂಥ ಏನು ನೋವುಗಳಿದೆ ಆ ನೋವುಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಎಟ್ ಟ್ರಿ ಎಮ್ ನೈಂಟಿನ ಬಳಸ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಅರ್ಸೆನಿಕ್ ಸೆವೆಂಟಿ ಫೋರನ್ನು ಗೆಡ್ಡೆಗಳು ನಮ್ಮ ದೇಹದಲ್ಲಿ ಎಲ್ಲಿ ಗೆಡ್ಡೆ ಬೆಳೀತಾ ಇದೆ ಆ ಗೆಡ್ಡೆಗಳನ್ನು ಹೇಗೆ ವಾಸಿ ಮಾಡ್ಬೋದು ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಅರ್ಸೆನಿಕ್ ಸೆವೆಂಟಿ ಫೋರನ್ನು ಬಳಸ್ತೀವಿ ಸ್ನೇಹಿತರೆ ಸೊ ಸ್ನೇಹಿತರೆ ಇದರ ಬಗ್ಗೆ ಇವನ್ನೆಲ್ಲ ಹೇಗೆ ಟೆಕ್ನಾಲಜಿಯನ್ನು ಬಳಸಿ ಇವುಗಳನ್ನು ವಾಸಿ ಮಾಡ್ತಾನೆ ಈ ದೋಷಗಳನ್ನು ಪತ್ತೆ ಹಸ್ತಾನೆ ಇವನ್ನೆಲ್ಲ ಒಂದೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ನಮ್ಮ ಆಫ್ಲೈನ್ ಕ್ಲಾಸಸ್ಗಳು ನೇರವಾಗಿ ನಮ್ಮ ಎದುರುಗಡೆಯೇ ಚರ್ಚೆ ಮಾಡಬೇಕಾ ಒಂದೇ ತಿಂಗಳಲ್ಲಿ ಪಿ ಸಿ ಆಗೋ ಕಾನ್ಫಿಡೆನ್ಸ್ ಬೇಕಾ ಒಂದೇ ತಿಂಗಳಲ್ಲಿ ಅಡ್ವಾನ್ಸ್ ನಿಮ್ಮ ಹತ್ರ ನಾಲೆಡ್ಜ್ ಇದ್ದರೆ ಪಿ ಸಿ ಆಗೇ ಹೋಗ್ತೀರಾ ಸಾರ್ ನಾನು ಸಿಕ್ಸ್ಟಿ ಬರ್ತಾಯಿದೆ ಸಿಕ್ಸ್ಟಿ ಫೋರ್ ಬರ್ತಾಯಿದೆ ಸಿಕ್ಸ್ಟಿ ನೈನ್ ಸಾರ್ ಸೆವೆಂಟಿ ಒನ್ ಇಂಥ ಪ್ರಾಬ್ಲಮಲ್ಲಿ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಕ್ರಾಸ್ ಆಗುತ್ತೆ ಸಾಧನಾ ಸಾಧನಾಶಂಕರ್ ಅಕಾಡೆಮಿಗೆ ಕಾಂಟ್ಯಾಕ್ಟಾಗಿ ಒಂದು ತಿಂಗಳು ಎವ್ರಿ ಡೇ ಹತ್ತು ಗಂಟೆ ಪಾಠನ ಕೇಳಿ ಮೂವತ್ತು ದಿವಸ ಮುನ್ನೂರು ಗಂಟೆ ಪಾಠ ಯಾಕೆ ನಿಮ್ಮ ಆ ಸಿಕ್ಸ್ಟಿ ಸೆವೆಂಟಿ ನಂಬರ್ಗಳು ಏಯ್ಟಿ ನೈಂಟಿಗೆ ದಾಟಲ್ಲ ಹಂಡ್ರೆಡ್ ಪರ್ಸೆಂಟ್ ದಾಟುತ್ತೆ ಸೊ ಆದಷ್ಟು ಬೇಗ ಈ ನಂಬರನ್ನು ಬಳಸಿ ಜಾಯ್ನ್ ಆಗಿ ಅಂತ ಹೇಳ್ತಾ ನಿಮಗೂ ನಮಗೂ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ ನೋಡೋಕ್ಕಾದರೂ ಬನ್ನಿ ಹುಡುಗರ ಹತ್ರ ಕೇಳೋಕ್ಕಾದರೂ ಬನ್ನಿ ಹೇಗೆ ನಡೀತಾ ಇದೆ ಏನು ನಡೀತಾ ಇದೆ ಇಲ್ಲಿ ಕ್ಲಾಸಸ್ಗಳು ಹೇಗಿರುತ್ತೆ ಆಫ್ಲೈನಲ್ಲಿ ಶಂಕರ್ ಸಾರ್ ಕ್ಲಾಸ್ ಹೇಗಿರುತ್ತೆ ಆನ್ಲೈನಲ್ಲಿ ಶಂಕರ್ ಸಾರ್ ಕ್ಲಾಸ್ ಹೇಗಿರುತ್ತೆ ಸೊ ಶಂಕರ್ ಸಾರ್ ಒಬ್ಬರೇ ಅಲ್ಲ ಇಡೀ ಟೀಮ್ನ ಕ್ಲಾಸ್ ಹೇಗಿದೆ ಅಲ್ಲಿ ಯಾವ ರೀತಿಯ ಕಾಂಪಿಟೇಷನ್ಸ್ ಇದೆ ಆ ಕಾಂಪಿಟೇಷನಿಂದ ಅವರಿಗೆ ಯಾವ ರೀತಿ ಲಾಭ ಆಗ್ತಾಯಿದೆ ಇವೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಸಾಧನಾ ಶಂಕರ್ ಅಕಾಡೆಮಿ ಆಫ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಯೂಟ್ಯೂಬ್ ಚು ಈ ಯೂಟ್ಯೂಬ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಅತಿ ಹೆಚ್ಚು ಹೇಳಿ ಸಬ್ಸ್ಕ್ರಿಪ್ಷನ್ನ ಮಾಡಿ ಮಾಡಿಸಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನಮಸ್ಕಾರ ನಮಸ್ಕಾರ